ನಾವು ಬದಲಾವಣೆ ತರ್ತೀವಿ, ಬದಲಾವಣೆಗಾಗಿ ನಮ್ಮ ಪಾತ ಇದೆ ಅಂತ ಇಲ್ಲಿನ ದಾಂಡೇಲಿ ನಗರದ ಎಲ್ಲ ಯುವ ಜನತೆ, ಯುವ ಪರಿವಾರ ಇಲ್ಲಿದೆ, ಏನು ಹೇಳ್ತಾರೆ ಕೇಳೋಣ. ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ 100% ಬದಲಾವಣೆ ಆಗಿ ಆಗ್ತದೆ. ಯಾಕಂತ ಹೇಳಿದ್ರೆ 20 ವರ್ಷದಿಂದ ವಿಧಾನಸಭಾ ಲೋಕಸಭೆಗೆ ನಮ್ಮ ಈ ಕ್ಷೇತ್ರದಿಂದ ಏನು ಆರಿಸಿ ಹೋಗ್ತಾ ಇದ್ದಾರೆ ಭಾಜಪಾದಿಂದ ಸದಸ್ಯರು. ಇವತ್ತು ದಾಂಡೇಲಿ ಜನತೆ ಪ್ರತಿಯೊಂದು ವ್ಯಕ್ತಿ ಗುರುತಿಸುವುದು ಇಲ್ಲ ಅನ್ನುವಂಥದ್ದು ಪ್ರಸಂಗ ನಿರ್ಮಾಣ ಆಗಿದೆ. ನಾನು ಹೇಳ್ಬೇಕಂತ ಹೇಳಿದರೆ ದಾಂಡೇಲಿಯಲ್ಲಿ ಒಂದು ಸಣ್ಣ ಬಸ್ ಸ್ಟ್ಯಾಂಡ್ ಸುದ ನಿರ್ಮಾಣ ಮಾಡಿಲ್ಲ ಅವರು 20 ವರ್ಷದಲ್ಲಿ. ಅಂಥ ಒಂದು ವ್ಯಕ್ತಿಯನ್ನು 20 ವರ್ಷದಿಂದ ಈ ಭಾಗದ ಜನ ಆರಿಸ್ತರ್ತಾ ಇದ್ದಾರೆ. ಅದಕ್ಕಾಗಿ ಅದನ್ನು ವಿರೋಧ ಮಾಡಬೇಕು ಅನ್ನುವಂಥದ್ದು ಎಲ್ಲ ಜಾತ್ಯಾತೀತ ಎಲ್ಲ ಪಕ್ಷಗಳು ಒಂದಾಗಿ ಇವತ್ತು ಮಹಾಗಠಬಂಧನದಲ್ಲಿ ಏನು ಕಾಂಗ್ರೆಸ್ JDS ಒಂದಾಗಿದೆ. ನಾವೆಲ್ಲ ಮತಭೇದವನ್ನು ಮರೆತು ಈ ಬಾರಿ ಹೊಸ ಯುವಕ ಆನಂದ ಅಸ್ನೋಟಿಕರ್ ಅವರನ್ನು ನಾವು ಬೆಂಬಲಿಸ್ತೀವಿ ಮತ್ತು ಅವರಿಗೆ ಅತಿ ಬಹುಮತದಿಂದ ಆರಿಸಿ ತರ್ತೇವೆ ಅನ್ನುವಂಥ ಮಾತನ್ನು ನಾವು ಈ ಜಿಲ್ಲೆಯ ಎಲ್ಲ ಯುವಕರ ಪರವಾಗಿ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಜೊತೆ ಜೊತೆಯಲ್ಲಿ ಇವತ್ತು ದಾಂಡೇಲಿ RV ದೇಶಪಾಂಡೆಯವರ ಕ್ಷೇತ್ರ ಇದೆ. RV ದೇಶಪಾಂಡೆಯವರಿಗೂ ಕೂಡ ಕಳೆದ 40 ವರ್ಷದಿಂದ ಈ ಭಾಗದ ಜನ ಅವರು ಕೈ ಹಿಡಿದಿದ್ದಾರೆ, ಅವರು ಅಭಿವೃದ್ಧಿ ಕೆಲಸ ನೋಡಿದ್ದಾರೆ. ಇವತ್ತು ಆನಂದ ಅಸ್ನೋಟಿಕರ ಪರವಾಗಿ ಇವತ್ತು ಪ್ರಚಾರಕ್ಕೆ ದೇಶಪಾಂಡೆಯವರು ಬಂದಿದ್ದರು. ಅವರು ಒಂದು ಮಾತು ಹೇಳಿದರೆ ಇಡೀ ನಮ್ಮ ದಾಂಡೇಲಿಯ ಮತಕ್ಷೇತ್ರದಲ್ಲಿ ಏನು 29,000 ಮತದಾರರಿದ್ದಾರೆ, ಅವರೆಲ್ಲರೂ ಮತವನ್ನು ಚಲಾಯಿಸ್ತಾರೆ ದೇಶಪಾಂಡೆಯವರ ಮಾತಿನ ಮೇಲೆ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛೆಪಡ್ತೀನಿ. ಜಿಲ್ಲೆ ಅಭಿವೃದ್ಧಿ ಆಗಬೇಕಾಗಿದೆ. ಜಾತಿ ಭೇದ ಮತ ಮೇಲೆ ಯುವಕರನ್ನು ಹೊಡೆದಾಡಿಸುವಂಥ ಕೆಲಸವನ್ನು ಹೋಗಲಾಡಿಸಬೇಕಾಗಿದೆ ಮತ್ತು ಎಲ್ಲರೂ ಒಂದಾಗಿ ಬದುಕು ಕಟ್ಟಿಕೊಳ್ಳುವಂಥದ್ದು ಭಾರತ ದೇಶದ ಇತಿಹಾಸಕ್ಕೆ ರಾಹುಲ್ ಗಾಂಧಿಯವರು ಪ್ರಧಾನಮಂತ್ರಿ ಆಗಬೇಕು ಅನ್ನುವಂಥ ಕೂಡ ಬರೇ ಧರ್ಮ ದೇಶದ ಮೇಲೆ ರಾಮ ಮಂದಿರ ಕಟ್ಟಿಸ್ತೀನಿ ಅಂತೇಳಿ ಯುವಕರಿಗೆ ತಿಲಕ ಹಚ್ಚಿ ಯುವಕರ ದಾರಿ ತಪ್ಪಿಸುವಂಥ ಕೆಲಸ ಭಾಜಪಾ ಮಾಡ್ತಾ ಇದೆ. ಇದನ್ನು ಜನ ಅರ್ಥಕೊಂಡಿದ್ದಾರೆ ಈ 5 ವರ್ಷದಲ್ಲಿ. ಮುಂದೆ ಹಿಂಗಾಗಲಿಕ್ಕೆ ದೇಶದ ಯುವಕರು ಎಂದೂ ಹೋಗುವುದಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ನಾವು ಕಾಂಗ್ರೆಸ್ ಪಕ್ಷದ JDS ಜೊತೆಗೆ ಸೇರಿಕೊಂಡು ಈ ಬಾರಿ ನಮ್ಮ ಜಿಲ್ಲೆಯಲ್ಲಿಯೂ ಕೂಡ ನಾವು ಬಹುಮತದಿಂದ JDSನ ಸದಸ್ಯರಾದಂಥ ಆನಂದ ಅಸ್ನೋಟಿಕರನ್ನು ಬೆಂಬಲಿಸ್ತೀವಿ. ಒಟ್ಟಾರೆ ನೋಡೋದಾದರೆ ಈ ಬಾರಿ ಬದಲಾವಣೆ ಖಂಡಿತ ನಾವು ಮಾಡೇ ಮಾಡ್ತೀವಿ. ಯಾಕಂದರೆ ದೇಶಪಾಂಡೆ ಅವರ ಒಂದು ಅಭಿವೃದ್ಧಿ ಕೆಲಸ ನಮ್ಮ ಕೈ ಹಿಡಿದದ, ಅಭಿವೃದ್ಧಿ ಕೆಲಸ ಆಗಬೇಕು. ದೇಶಪಾಂಡೆ ಅವರು ನಾವು ಬೆಂಬಲಿಸಬೇಕಾದ್ರೆ ಇವತ್ತು ಮೈತ್ರಿ ಪಕ್ಷದ ಅಭ್ಯರ್ಥಿ ಆನಂದ ಅಸ್ನೋಟಿಕರ್ ಅವರಿಗೆ ಮತ ಚಲಾಯಿಸ್ತೀವಿ ಅನ್ನೋ ಒಂದು ಗಟ್ಟು ಧ್ವನಿಯಲ್ಲಿ ನಗರ ಈ ಒಂದು ದಾಂಡೇಲಿ ನಗರದ ಎಲ್ಲ ಯುವಕರು ಹೇಳಿದ್ದಾರೆ. ನಮ್ಮರ ಸುದ್ದಿಗಾಗಿ ಕೃಷ್ಣಪ್ಪ.